वेलकम टू PNN 24 न्यूज़, मैं हूं हुमनाबाद शहर में। युवा पीढ़ी ब्लड डोनेशन बहुत कार्य और वर्ष सल एर सल ब्लड डोनेशन शारीरिक तौंदे आगे 50 साल आपके मुकम्मल हो गए। हाँ सर जी जी, फिर भी आप ब्लड डोनेट कर रहे हैं। आत्मीयरे, इवत्तु ऑर्बिट संस्थे मत्तु ICYM। कम टू PNN 24 न्यूज, मैं हूँ हुमनाबाद शहर में। आप देख सकते हैं कि इस वक्त हम जो मौजूद हैं जो ऑर्बिट में यहाँ पर आप देख सकते हैं कि यहाँ पर ब्लड डोनेशन कैंप रखा गया है, जो मदर टेरेसा के यहाँ पर जो डेथ एनिवर्सरी के मौके पर यहाँ पर रखा गया है। और हम आपको बताते चले कि इस ऑर्बिट को पूरे 30 साल मुकम्मल भी हो चुके हैं। तो यहाँ पर ब्लड डोनेशन कैंप में इस वक्त जो इस प्रोग्राम में शामिल थे हुमनाबाद MLA मिस्टर राजशेखर पाटिल साहब, बीदर MLA मिस्टर रहीम खान साहब के अलावा यहाँ पर तहसीलदार के अलावा यहाँ पर भी और बहुत सारे लोग यहाँ पर शामिल थे। तो आइए हम आपको बताएंगे कि इसी को लेकर हुमनाबाद MLA मिस्टर राजशेखर पाटिल साहब और यहाँ के ऑर्बिट के यहाँ पर जो डायरेक्टर हैं उन्होंने और क्या कहते हैं। तो इसी तरह के न्यूज़ देखने के लिए बने रहिए इंडियन न्यूज़ PNN 24 न्यूज़ पे। थैंक यू। दिस वीडियो इज स्पॉन्सर बाय सानिया फुटवेयर नियर सरदार पटेल चौक नूर खान अखाड़ा हुमनाबाद, बाय सीगी मोटर्स इलेक्ट्रिक टू व्हीलर शोरूम अपोजिट KAB ऑफिस दुबई प्लाजा हुमनाबाद, बाय मेहदी हसन इंश्योरेंस फाइनेंशियल एडवाइजर LIC ऑफ इंडिया। डॉक्टर नागनाथ हुलसुरे अवरे, लक्ष्मण राव बोलार अवरे, सिद्धराम वाघमारे अवरे, मंजुनाथ अवरे, डॉक्टर सतीश कुमार अवरे, सिस्टर विल्मा अवरे, रवि कोडलेकर अवरे, ब्रदर अरुण बिर्ला अवरे, सिस्टर जीवालता अवरे, ऑर्बिट संस्थेय एल्ला पदाधिकारिगळे मत्तु माध्यमद स्नेहितरे, इवत्तु निजवागलू बहळ संतोष अनिस्ता इदे। इवत्तेनु ईगागले ब्रदर दास अवरु अवरु माडिदकंत साधने अवरु कोट्टंत संदेश ಇವತ್ತೇನು ಪಾಪ ಸಿಸ್ಟರ್ ಮಾತಾಡೋದನ್ನ ಹೇಳಿದ್ರು, ಅವ್ರು ಯಾವ ರೀತಿ ಸಂದೇಶ ಕೊಟ್ಟಿದ್ದಾರೆ ಈ ದೇಶಕ್ಕೆ, ಈ ನಾಡಿಗೆ ಅಂಬುದು ಕೂಡ ಹೇಳಿದ್ರು. ನಾವು ಇವತ್ತು ಅವರಿಗೆ ನೆನೆಸ್ಕೊಳ್ತಕ್ಕಂತ ಇದೆ. ಇವತ್ತು ಆರ್ಬಿಡ್ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗಿ ಸುಮಾರು 30 ವರ್ಷಗಳು ಆಗಿದೆ. ಹಿಂದೆ ಈ ಬಿಲ್ಡಿಂಗ್ ಈಗಾಗಲೇ ಫಾದರ್ ಹೇಳ್ತಾ ಇದ್ರು, ಈ ಕಟ್ಟಡ ಉದ್ಘಾಟನೆ ಕೂಡ ಲಿಂಗೈಕ ತಂದಿರುವಂತಹ ಬಸವರಾಜ್ ಪಾಟೀಲ್ರವರು ಇಂದಿನ ಸಚಿವರಾಗಿದ್ದಾಗ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಆಯಿತು ಅಂತ ಹೇಳ್ತಾ ಇದ್ರು. ನಾನು ಅವಾಗಲೇ 2003 ನಾನು ಪ್ರಥಮವಾಗಿ ಹುಮನಾಬಾದ್ ಕ್ಷೇತ್ರದ ಶಾಸಕನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ. ಇವತ್ತು ಅವ್ರು ನೆನೆಸ್ಕೊಳ್ತಾ ಇದ್ರು ಬಸವರಾಜ್ ಪಾಟೀಲ್ರವರು ಕೊಟ್ಟಂತ ಕೊಡುಗೆ ಈ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಕಾರ್ಯಗಳು ಮಾಡಿದ್ದಾರೆ ಅಂತ ಫಾದರ್ ಅವರು ಹೇಳ್ತಾ ಇದ್ರು. ನಿಜವಾಗ್ಲೂ ಈ ಒಂದು ಸಂಸ್ಥೆ ಇವತ್ತು ಹುಮನಾಬಾದ್ ಅಲ್ಲ ಇಡೀ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನರಿಗೆ ಸಾಂಸ್ಕೃತಿಕವಾಗಿ ಇವತ್ತು ಎಲ್ಲ ಯುಗದಲ್ಲಿ ಸಹಾಯ ಮಾಡ್ತಕ್ಕಂಥ ಈ ಒಂದು ಆರ್ಬಿಡ್ ಸಂಸ್ಥೆ ಬಹಳ ಇದು ಎಷ್ಟೇ ಒಂದು ನಾವು ಇದು ಮಾಡಿದ್ರು ಕೂಡ ಕಡಿಮೆ, ಶ್ಲಾಘನೆ ಮಾಡಿದ್ರು ಕೂಡ ಕಡಿಮೆ ಅಂತ ಅನಿಸುತ್ತೆ. ನಾನು ಯಾವಾಗ 2003 ಹಿಡ್ಕೊಂಡು ನಾನು ನೋಡ್ತಾ ಇದ್ದೀನಿ ಈ ಸಂಸ್ಥೆ ಬಹಳ ಎಲ್ಲ ಕಾರ್ಯದಲ್ಲಿ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಕ್ಕಂಥ ಇದರಲ್ಲಿ ತೊಡಗಿದೆ. ಇವತ್ತು ನೋಡಿ ಬದರ್ ತರಿಸೋರಂತ ಇವತ್ತು ಕೂಡ ರಕ್ತದಾನ ಶಿಬಿರ, ಇವತ್ತು ಇದು ರಕ್ತದಾನ ಶಿಬಿರ ಬಹಳ ಒಳ್ಳೆ ಶಿಬಿರ. ಯಾಕಂದ್ರೆ ಮನುಷ್ಯನಿಗೆ ಈ ರಕ್ತ ಇವತ್ತು ಅನೇಕ ಕಡೆ ನೋಡ್ತಾ ಇದ್ವಿ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅನೇಕ ರೋಗಿಗಳು ಇವತ್ತು ಬೆಂಗಳೂರಂತ ಕೇಂದ್ರ ಸ್ಥಾನದಲ್ಲಿ ಕೂಡ ರಕ್ತ ಸಿಗ್ತಾ ಇಲ್ಲ, ಇವತ್ತು ಬಹಳಷ್ಟು ಪೇಷಂಟ್ಸ್ ತೊಂದರೆಯಲ್ಲಿದ್ದಾರೆ ಅಂತ ಇವತ್ತು ನಮ್ಮ ಯುವಕ ಯುವತಿಯರಾಗಲಿ ಇವತ್ತೆಲ್ಲ ಜನ ಇವತ್ತು ರಕ್ತ ಕೊಡ್ತಕ್ಕಂಥ ಕಾರ್ಯಗಳು ಆಗಬೇಕಾಗಿದೆ. ನಾನು ಹುಮನಾಬಾದ್ ಆಸ್ಪತ್ರೆಯಲ್ಲಿ ಕೂಡ ನಮ್ಮ ಹುಟ್ಟಹಬ್ಬ ಇರಬೇಕು, ಬೇರೆ ಬೇರೆ ಕಾರ್ಯಕ್ರಮ ಇರಬೇಕು, ಎಲ್ಲಿ ಕೂಡ ಎಲ್ಲದರಲ್ಲಿ ಕೂಡ ಈ ಒಂದು ರಕ್ತ ಕೊಡ್ತಕ್ಕಂಥ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ. ನಮ್ಮ ಡಾಕ್ಟರ್ ಹುಲ್ಸೂರವ್ರು ಇದ್ದಾರ, ಇವತ್ತೆಲ್ಲ ಈ ಒಂದು ಯುವ ಪೀಳಿಗೆ ಈ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ಬಹಳ ಒಂದು ಒಳ್ಳೆ ಕಾರ್ಯ. ಅವ್ರು ಯಾವಾಗಲೂ ಕೂಡ ವರ್ಷದಲ್ಲಿ ಒಂದು ಸಲ ಎರಡು ಸಲ ಬ್ಲಡ್ ಡೊನೇಷನ್ ಮಾಡಿದ್ರು ಕೂಡ ಏನು ಶಾರೀರಿಕವಾಗಿ ತೊಂದರೆ ಆಗದಿಲ್ಲ. ಇವತ್ತು ಆ ಇದರಲ್ಲಿ ನಮ್ಮ ಯುವಕರೆಲ್ಲ ಪರೀಕ್ಷೆ ಮಾಡಿ, ಯಾಕಂದ್ರೆ ಇವತ್ತು ಡಾಕ್ಟರ್ ಕೂಡ ಬಂದಿದ್ದಾರೆ ಬೀದರಿಂದ, ಇವತ್ತು ಎಲ್ಲರೂ ಕೂಡ ಆ ರಕ್ತ ಬ್ಲಡ್ ಡೊನೇಷನ್ ಮಾಡ್ತಕ್ಕಂತ ನಾವೆಲ್ಲ ಕೆಲಸ ಮಾಡೋಣ. ಇವತ್ತು ವಿಶೇಷವಾಗಿ ನಾನು ಬಸವ ಕಲ್ಯಾಣದಲ್ಲಿ ಒಂದು ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ. ನಾವು ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, 11 ಗಂಟೆ ಫಾದರ್ ಸ್ವಲ್ಪ ಯಾಕೋ ಡಿಲೇ ಆಯ್ತು ಇಲ್ಲಿ ಫಂಕ್ಷನು. ಇವತ್ತು ಈ ಆರ್ಬಿಡ್ ಸಂಸ್ಥೆ ಇನ್ನೂ ಈ ಭಾಗದಲ್ಲಿ ಹೆಮ್ಮರವಾಗಿ ಬೆಳೀಲಿ, ಇನ್ನೂ ಆ ಜನರ ಸೇವೆ ಹೆಚ್ಚಿನ ಹೆಚ್ಚಿನ ಇದರಲ್ಲಿ ಮಾಡ್ತಕ್ಕಂಥ ಆ ಭಗವಂತ ಅವರಿಗೆ ಅವಕಾಶ ಕೊಡಲಿ. ಇವತ್ತು ನಾನು ಈ ಆರ್ಬಿಡ್ ಸಂಸ್ಥೆ ಬಗ್ಗೆ ಸಾಕಷ್ಟು ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದೆ. ಇವತ್ತು ನಾನು ಈ ಭಾಗದ ಶಾಸಕನಾಗಿ ಅನೇಕ ಕಾರ್ಯದಲ್ಲಿ ಅವ್ರು ಕೊಟ್ಟಂತ ಸಂದೇಶಗಳು
चटविकेगळु बहळष्टु कार्यक्रमदल्लि नानु भागियागिद्दे नानु यावागलू कूड ई भागद शासकनागि नम्म फादर अवरु हिंदे 2003 रल्लि प्रथमवागि इल्लिंदे प्रारंभ माडिद इवत्तु गुलबर्गदल्लि इद्दारे इवत्तु इद्दरु कूड अवरु ओळ्ळे केलस माडतक्कंत कार्यदल्लि तोडगिद्दारे इवत्तु यशस्वि आगलि ई ब्लड डोनेशन इवत्तु जन हेच्चिन संख्येयल्लि इल्लि कोडिरि अंत नानु कूड ई भागद शासकनागि ಆತ್ಮೀಯರೇ ಇವತ್ತು ಆರ್ಬಿಟ್ ಸಂಸ್ಥೆ ಮತ್ತು ಐಸಿವೈಎಂ ಈ ಎರಡು ಸಂಸ್ಥೆಗಳು ಅಂದ್ರೆ ಜಂಟಿಯಾಗಿ ಎರಡು ಸಂಸ್ಥೆಗಳು ಒಟ್ಟಾಗಿ ಇವತ್ತೊಂದು ರಕ್ತದಾನ ಶಿಬಿರವನ್ನು ರಕ್ತ ಋಣಿ ಶಿಬಿರವನ್ನು ನಮ್ಮ ಸಂತ ಮದರ್ ತೆರೇಸಾ ಮಹಾನ್ ಸಂತೆ ಮಹಾನ್ ಭಕ್ತೆ ಅವರ ಸ್ಮರಣಾರ್ಥ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇಲ್ಲಿ ಉಮ್ನಬಾದಲ್ಲಿ ಆರ್ಬಿಟ್ ಸಂಸ್ಥೆಯಲ್ಲಿ ಮತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ರಾಜಶೇಖರ ಪಾಟೀಲ್ ರವರು ಉಮ್ನಬಾ ತಾಲೂಕಿನವರೇ ಇಲ್ಲಿಯವರೇ ಅದೇ ಪ್ರಕಾರ ಬೀದರಿನ ಮಾನ್ಯ ರಹೀಂ ಖಾನ್ ಶಾಸಕರು ಇಲ್ಲಿ ಹಾಜರಿದ್ದು ಮತ್ತು ಇಲ್ಲಿಯ ತಹಶೀಲ್ದಾರರು ಮುಖ್ಯ ವೈದ್ಯಾಧಿಕಾರಿ ಇತರ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ರಕ್ತದಾನ ಶಿಬಿರಕ್ಕಾಗಿ ಒಂದು ಎರಡು ಮಾತು ಹೇಳಿ ಅವರು ಪ್ರೋತ್ಸಾಹವನ್ನು ನೀಡಿದ್ದಾರೆ ಮತ್ತು ಈ ಸಂಸ್ಥೆಯ ಹಲವಾರು ಸೇವೆಗಳ ಬಗ್ಗೆ ಒಂದು ಶ್ಲಾಘನೆಯನ್ನು ಶ್ಲಾಘಿಸಿದ್ದಾರೆ ಅಭಿನಂದಿಸಿದ್ದಾರೆ ಎಂದರೆ ಈ ನಮ್ಮ ಆರ್ಬಿಟ್ ಸಂಸ್ಥೆ ಕಳೆದ 30 ವರ್ಷಗಳಿಂದ ಸಮಾಜದ ಸೇವೆಗಾಗಿ ದುಡಿಯುತ್ತದೆ ಸಮಾಜದಲ್ಲಿ ಕಷ್ಟದಲ್ಲಿದ್ದವರು ಹೆಣ್ಣು ಮಕ್ಕಳು ತೊಂದರೆಯಲ್ಲಿದ್ದವರು ರೋಗದಲ್ಲಿದ್ದವರು ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನರಿಗೆ ಇದರ ಸೇವೆ ತಲುಪುವಂತೆ ಮಾಡುವ ಏಕೈಕ ಸಂಸ್ಥೆ ಅಂದ್ರೆ ಆರ್ಬಿಟ್ ಸಂಸ್ಥೆ ಅದರಿಂದ ಇದು ಆರ್ಬಿಟ್ ಸಂಸ್ಥೆ ಇವತ್ತು ವಿಶೇಷವಾದ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನು ಆರ್ಗನೈಸ್ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಪತ್ರಕರ್ತ ಮಿತ್ರರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದರು ಸಾಧಾರಣ ಒಂದು 20 ಮಂದಿ ಮೇಲೆ ಪತ್ರಕರ್ತರನ್ನು ಇಲ್ಲಿ ಸನ್ಮಾನಿಸಲಾಯಿತು ತಾವೆಲ್ಲರೂ ನೋಡಿದ್ದೀರಿ ಯಾಕೆ ಪತ್ರಕರ್ತರು ಮಾಡುವ ಕೆಲಸ ಏನು ಅವರ ಸೇವೆ ಏನು ಈ ಒಂದು ಸಮಯದಲ್ಲಿ ಅವರ ಸೇವೆಯನ್ನು ಗುರುತಿಸುವುದು ಅವರಿಗೆ ಒಂದು ಪ್ರೋತ್ಸಾಹ ಕೊಡುವುದು ನಮ್ಮ ಕರ್ತವ್ಯ ಅವರ ಸೇವೆ ನಮಗೆ ತಿಳಿದಿದೆ ಪ್ರತಿದಿನ ಈ ನ್ಯೂಸ್ ಅನ್ನು ಅವರು ಕೊಡುತ್ತಾರೆ ಎಲ್ಲೆಲ್ಲಿ ಏನೇನು ನಡೆಯುತ್ತದೆ ಅದರ ಒಂದು ಸತ್ಯಾಂಶವನ್ನು ಅವರು ಈ ಸಮಾಜಕ್ಕೆ ಪತ್ರಕರ್ತರು ಪತ್ರಗಳ ಮುಖಾಂತರ ಟಿವಿಗಳ ಮುಖಾಂತರ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಅವರು ಜನರಿಗೆ ತಲುಪಿಸುತ್ತಾರೆ ಇದನ್ನು ಓದಿ ಹಲವಾರು ಜನರು ಬಹಳಷ್ಟು ವಿಚಾರ ಮಾಹಿತಿಯನ್ನು ಪಡೆಯುತ್ತಾರೆ ಇದು ಸಂದು ಕೆಲಸ ಅಲ್ಲ ದೊಡ್ಡ ಕೆಲಸ ಅದರಿಂದ ಅಂತ ನಮ್ಮ ಈ ಪತ್ರಕರ್ತರನ್ನು ನಾವು ಸನ್ಮಾನಿಸಿದ್ದೇವೆ ಅವರ ಕೆಲಸ ಚಲೋ ನಡೆಯಲಿ ಅವರಿಗೂ ನಾವು ಸನ್ಮಾನಿಸಿ ಪ್ರೋತ್ಸಾಹ ಕೊಡೋಣ ಅವರ ಕೆಲಸ ಇನ್ನೂ ನಮ್ಮ ಸಮಾಜಕ್ಕೆ ಸಿಗುವಂತಾಗಲಿ ಮತ್ತು ಇಲ್ಲಿ ನೀವು ನೋಡುತ್ತೀರಿ ರಕ್ತದಾನ ನೀಡುವವರು ಹಲವಾರು ಮಂದಿ ಬಂದಿದ್ದಾರೆ ಅವರಿಗೆ ನಾವು ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ ಅದರಿಂದ ಈ ಒಂದು ದೊಡ್ಡ ಕೆಲಸ ಫಾದರ್ ವಿಕ್ಟರ್ ಅವರು ನಡೆಸುತ್ತಾ ಬಂದಿದ್ದಾರೆ ಇದಕ್ಕಾಗಿ ತುಂಬಾ ಅವರು ಏರ್ಪಾಡು ಮಾಡಿದ್ದಾರೆ ಯೋಜನೆ ಹಾಕಿದ್ದಾರೆ ಬಹಳಷ್ಟು ಶ್ರಮವಹಿಸಿದ್ದಾರೆ ಅದರಿಂದ ಇದರ ಉಪಯೋಗ ಇಷ್ಟೇ ರಕ್ತದಾನ ಮಾಡಿ ಜೀವ ಉಳಿಸಿರಿ ಯಾರು ಕಷ್ಟದಲ್ಲಿದ್ದಾರೆ ಯಾರು ಸಾಯುವ ಕಷ್ಟದಲ್ಲಿದ್ದಾರೆ ಅವರಿಗೆ ಜೀವದಾನ ಅವರ ಜೀವ ಉಳಿಸಲು ಇದು ಒಂದು ಸಣ್ಣ ಪ್ರಯತ್ನ ಇದೊಂದು ದೊಡ್ಡ ಪ್ರಯತ್ನ ಇದರಿಂದ ಇನ್ನೂ ಒಳಿತಾಗಲಿ ಇನ್ನೂ ಅದಷ್ಟು ಮಂದಿ ಇದರ ಬಗ್ಗೆ ತಿಳಿದು ಮುಂದೆ ಬಂದು ತಾವು ಕೂಡ ಆರೋಗ್ಯವಂತರು ಇದ್ದು ರಕ್ತದಾನ ಮಾಡಲು ಒಂದು ವಿಶೇಷ ಒಂದು ಪ್ರೋತ್ಸಾಹ ಆಗಲಿ ಅಂತ ಹೇಳಿ ಎಲ್ಲರಿಗೆ ನಾನು ವಂದಿಸುತ್ತಾ ಅಭಿನಂದನೆ ಸಲ್ಲಿಸುತ್ತಾ ಜಯವಾಗಲಿ ಮತ್ತು ಸಂತ ನಮ್ಮ ಪಾಲಕಿ ಶ್ರೇಷ್ಠ ವ್ಯಕ್ತಿ ಮದರ್ ತೆರೇಸಾ ಅವರ ಒಂದು ಮಾರ್ಗದರ್ಶನ ನಮಗೂ ಇರಲಿ ಅವರ ಆಶೀರ್ವಾದ ನಮಗೂ ಇರಲಿ ಅಂತ ಹೇಳಿ ನನ್ನ ಎರಡು ಮಾತು ಅಂತ್ಯಗೊಳಿಸಿ ನಿಮಗೆ ಎಲ್ಲರಿಗೂ ಜಯವಾಗಲಿ ಶುಭವಾಗಲಿ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಕ್ಯೂಪಿ ಹಾಸ್ಪಿಟಲ್ ಆಕ್ಸಿಡೆಂಟ್ ಟ್ರಾಮಾ ಸರ್ಜಿಕಲ್ ಅಂಡ್ ಕ್ರಿಟಿಕಲ್ ಕೇರ್ ಗುಲ್ಬರ್ಗಾ ಬೈ AR ಟೌನ್ಶಿಪ್ ಸೇಲ್ಸ್ ಅಂಡ್ ಪರ್ಚೇಸ್ ನೂರ್ ಕಾಲೋನಿ ನಿಯರ್ ಲಿಲಿಯನ್ ಪಬ್ಲಿಕ್ ಸ್ಕೂಲ್ ಹುಮ್ನಾಬಾದ್ ರೋಡ್ ರಾಜೇಶ್ವರ್ ಎಸ್ ಮೆಹಬೂಬ್ ಧಾಬಾ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಮುಂಬೈ ಟು ಹೈದರಾಬಾದ್ ರೋಡ್ NS 65 ನಾಲೆಜ್ ಪಾರ್ಕ್ ಹೈಸ್ಕೂಲ್ KHB ಕಾಲೋನಿ ನಿಯರ್ ಉಮರ್ ಮಸ್ಜಿದ್ ಬಸವ ಕಲ್ಯಾಣ್